अरे दूसरे क्या हम साथ में, अरे भाई अच्छा लाइन लगाते लगाते क्या चला जाऊँ क्या पीछे? अरे बाउले ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಂಪಿ ಹುಡುಗ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಿನ್ನೆ ನಾವು ನೈಟು ಕೇದಾರನಾಥಿಂದ ಟ್ರೆಕ್ಕಿಂಗ್ ಮಾಡ್ಕೊಂಬಂದು ನಾವು ಉಳಿದಿರೋದು ಸೋನಪ್ರಾಗ ಸ್ನೇಹಿತರೆ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಬನ್ನಿ ಸ್ನೇಹಿತರೆ. ಈಗ ನಾವು ಹೊರಟಿರೋದು ಸೋನಪ್ರಾಗದಿಂದ ಭದ್ರನಾಥ ಟೆಂಪಲ್ಗೆ ಸ್ನೇಹಿತರೆ. ಭದ್ರನಾಥ ಟೆಂಪಲ್ ವಿಸಿಟ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಹಾಗೆ ನೋಡಿ ಸ್ನೇಹಿತರೆ, ಹೇಗಿದೆ ಕ್ಲೈಮೇಟು? ಸೂಪರ್ ಆಗಿದೆ ಸ್ನೇಹಿತರೆ. ಯಾರಾದರೂ ಬಂದು ಇದನ್ನ ಮಿಸ್ ಮಾಡ್ಕೊಳ್ಬೇಡಿ, ಬನ್ನಿ ಅಂತ ಹೇಳ್ತಾ ನಮ್ಮ ಮುಂಬೈ ಗೆಳೆಯರು ಹೇಗಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆ ನಮ್ಮೆಲ್ಲ ಫ್ರೆಂಡ್ಸೊಂದಿಗೆ ಭಾಳ ಖುಷಿಯಿಂದ ಹೊರಟಿದ್ದೇವೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ನೋಡಿ ಸ್ನೇಹಿತರೆ, ಕ್ಲೈಮೇಟ್ ಹೇಗಿದೆ ಕಣ್ಣು ತುಂಬ್ಕೊಳ್ಳಿ. ಯಾರಾದರೂ ಈ ಟ್ರೈ ಈ ಥರ ಇಲ್ಲಿ ಟ್ರಿಪ್ ಮಾಡಿ ಬನ್ನಿ ಸ್ನೇಹಿತರೆ ಅಂತ ಹೇಳ್ತಾ ಇದೆ ನೋಡಿ ಸ್ನೇಹಿತರೆ. ಇವತ್ತು ನಾವು ಉಳ್ಕೊಳ್ಳುವ ಡಾಮಿಟ್ರಿ ಇಲ್ಲಿ ಒಬ್ಬರಿಗೆ 200 ರೂಪಾಯಿ ಇರುತ್ತೆ ಸ್ನೇಹಿತರೆ. ಇವತ್ತು ನೈಟು ಇಲ್ಲಿ ಅಲ್ಲಿ ಮಲ್ಕೊಳ್ತೀವಿ, ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಚಳಿ ಭಾಳ ಇರುತ್ತೆ. ಇದೇ ನೋಡಿ ಸ್ನೇಹಿತರೆ, ನಾವು ನಿನ್ನೆ ನೈಟ್ ಹೋಗ್ಕೊಂಡದ್ದು, ಬನ್ನಿ ಭದ್ರನಾಥ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ. ಹೇಗಿದೆ ಎಂಬುದು ನೋಡೋದಕ್ಕೆ ಭಾಳ ನನಗೆ ಎಕ್ಸೈಟ್ಮೆಂಟ್ ಆಗಿದೆ ಸ್ನೇಹಿತರೆ. ನೋಡ್ಕೊಳ್ಳೋಣ, ಹೋಗೋಣ ಬನ್ನಿ. ಚಳಿ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ, ನಿಮಗೆ ನೋಡೋದಕ್ಕೆ ಇಲ್ಲಿ ಚಳಿ ಇಲ್ಲಂದು ಕಾಣ್ಬೋದು ಸ್ನೇಹಿತರೆ ವಿಡಿಯೋದಲ್ಲಿ, ಆದರೆ ಚಳಿ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ. ಜಾಕೆಟು, ಬ್ಲೌಸು, ಮಂಕಿ ಕ್ಯಾಪು, ಚಳಿ ಏನೇನು ಬೇಕೆಲ್ಲ ವಸ್ತು ಇಲ್ಲಾಂದ್ರೆ ನಡೆಯದೇ ಇಲ್ಲ ಸ್ನೇಹಿತರೆ ಇಲ್ಲಿ. ನೋಡಿ ಸ್ನೇಹಿತರೆ, ಭದ್ರಿನಾಥ ದೇವಸ್ಥಾನ ಹೇಗೆ ಕಾಣುತ್ತಿದೆ, ಇನ್ನೇನು ಹತ್ರ ಬಂದಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾವು ಈಗ ಅಲಕಾನಂದ ನದಿಯ ಮೇಲೆ ಇರುವ ಬ್ರಿಡ್ಜ್ ಮೇಲೆ ಹೊಂಟಿದ್ದೇವೆ ಸ್ನೇಹಿತರೆ. ಭದ್ರಿನಾಥ ಫಿಲಮ್ನಲ್ಲಿ ಏನು ಮಾಡಿದ್ದಾರೆ ಅದೆಲ್ಲ ಭಾಳ ಗ್ರಾಫಿಕ್ ಆಗಿರುತ್ತೆ ಸ್ನೇಹಿತರೆ. ಇದು ನಮ್ಮ ಭದ್ರಿನಾಥನ ಗುಡಿ, ಅಲಕಾನಂದ ದಂಡೆಯಲ್ಲಿರುವ ಭದ್ರಿನಾಥ ಗುಡಿ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗ ನಾವು ಸಪ್ತಕುಂಡ ಅಂತ ಇದೆ, ಇಲ್ಲಿ ಬಿಸಿನೀರು ಬರ್ತಾವೆ ಅಂತ ಹೇಳಿದ್ದಾರೆ. ಅಲ್ಲಿ ಹೋಗಿ ಜಳಕ ಮಾಡುತ್ತೀವಿ, ಬಿಸಿನೀರು ಇಲ್ಲಿ ಎಲ್ಲಿಂದ ಬರ್ತು ಹೇಗೆ ಬರ್ತಂತ ನೋಡಿಲ್ಲ ಸ್ನೇಹಿತರೆ. ನಮಗೆ ನೋಡೋಕ್ಕಂತ ಭಾಳ ಆಸೆ ಆಗಿದೆ, ಬನ್ನಿ ತೋರಿಸ್ತೇನೆ. ಇದೇ ನೋಡಿ ಸ್ನೇಹಿತರೆ, ಸಪ್ತಕುಂಡ ಅಂತ. ಇಲ್ಲಿ ಬಿಸಿನೀರು ಹೇಗೆ ಎಲ್ಲಿಂದ ಬರ್ತು ಅಂತ ಇದುವರೆಗೆ ಯಾರಿಗೆ ಗೊತ್ತಿಲ್ಲ, ಇಂಥ ವಿಜ್ಞಾನಿಗಳು ನೋಡಿದ್ರೆ ಅದು ಗೊತ್ತಾಗಿಲ್ಲ ಸ್ನೇಹಿತರೆ. ಭಾಳ ವಿಸ್ಮಯ ಒಂದು ಇದು ಒಂದು ಇಲ್ಲಿ ಭದ್ರನಾಥದಲ್ಲಿ. ಯಾರಾದರೂ ಇಲ್ಲಿ ಬಂದು ಜಳಕ ಮಾಡಿ ಬಿಸಿನೀರಲ್ಲಿ ಇದು ಒಂದು ಬಂದಮೇಲೆ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳುತ್ತಾ ಬನ್ನಿ ಸ್ನೇಹಿತರೆ. ಈಗ ಜಳಕ ಮುಗಿಸ್ಕೊಂಡು ಮೇಲೆ ಹೋಗೋಣ, ಲೈನಲ್ಲಿ ನಿಂದಿರಬೇಕು. 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರು ಲೈನಲ್ಲಿ ನಿಂದಿರ್ಬೇಕಂತ ಅಂತಿದ್ದಾರೆ ಸ್ನೇಹಿತರೆ ಎಲ್ಲೆಲ್ಲ ಜನ. ನೋಡೋಣ ಲೈನ್ ಹೇಗಿದೆ, ಲೈನಲ್ಲಿ ಹೆಂಗೆ ನಿಂದಿರ್ಬೇಕಂತ. ಆದರೆ ಸ್ನೇಹಿತರೆ, ಲೈನ್ ಮಾತ್ರ ಸಖತ್ ನೋಡಿ, ಲೈನ್ ಎಷ್ಟು ಜನ, ಎಷ್ಟು ಆಲ್ ಇಂಡಿಯನ್ಸ್ ಬರ್ತಾರೆ ಸ್ನೇಹಿತರೆ ಇಲ್ಲಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಚಳಿ ಮಾತ್ರ ಸಖತ್ತಾಗಿದೆ ಸ್ನೇಹಿತರೆ, ಚಳಿಗೆ ತಡ್ಕೊಂಡೇಳೋದಿಲ್ಲ ನಮ್ಮ ಕರ್ನಾಟಕದಿಂದ ಬಂದವ್ರು ಯಾರಾಗಲೂ. ನಮ್ಮ ಸೈಡೆಲ್ಲ ನಾರ್ಮಲ್ ಚಳಿ, ನಾರ್ಮಲ್ ಸೆಕೆ, ನಾರ್ಮಲ್ ಮಳೆ ಇರ್ಬೋದು ಸ್ನೇಹಿತರೆ. ಈ ಕಡೆ ಮಾತ್ರ ಸಖತ್ತಾಗಿ ಚಳಿ ಇರ್ತದೆ ಸ್ನೇಹಿತರೆ. ಇವರು ನಮ್ಮ ಮುಂಬೈ ಫ್ರೆಂಡ್ಸ್ ಹೇಗೆ ಚಳಿಯಲ್ಲಿ ನಿಂತಿದ್ದಾರೆ ನೋಡಿ ಲೈನಿಗೆ, ಹಾಗೆ ಲೈನಲ್ಲಿ ಹೋಗ್ಬೇಕು ಬನ್ನಿ ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಮುಂಭಾಗೆಲ್ಲ ಹತ್ತತ್ರನ ಹೋಗಿದ್ದೇನೆ ಸ್ನೇಹಿತರೆ. ಲೈನಲ್ಲಿ ಹೇಗೆ ಕಾಣುತ್ತದೆ ನೋಡಿ ಸ್ನೇಹಿತರೆ. ಭದ್ರನಾಥ ದೇವಸ್ಥಾನ, ದೇವಸ್ಥಾನ ಒಳಗೆ ಹೋಗ್ತಿದ್ದಾಗೆ ಹಾಗೆ ಏನೋ ಒಂಥರ ರೋಮಾಂಚನ ಆಗುತ್ತಿದೆ ಸ್ನೇಹಿತರೆ. ನಾವು ಫಿಲಮ್ ಎಲ್ಲ ನೋಡಿ ಇದು ಯಾವಾಗ ನಾವು ಹೋಗ್ತೀವಿ ಅನಿಸುತ್ತೆ ಸ್ನೇಹಿತರೆ. ಭದ್ರನಾಥ ಫಿಲಮ್ ಎಲ್ಲ ನೋಡಿ ಏನು ಗ್ರಾಫಿಕ್ ಮೇಲೆ ಮಾಡಿದ್ರು ಸ್ನೇಹಿತರೆ. ಈಗ ನೋಡಿ ಇವತ್ತು ನಾವು ಏನು ಪುಣ್ಯ ಮಾಡಿದ್ದೀವಿ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ, ಒಳಗಡೆ ಹೊರಟಿದ್ದೇವೆ. ಹಂಗ ಮೈಯಲ್ಲೆಲ್ಲ ರೋಮಾಂಚನ ಆಗುತ್ತಿದೆ ಸ್ನೇಹಿತರೆ. ಬಹಳ ನಮ್ಮ ಹಿಂದೂ ಧರ್ಮದಲ್ಲಿ ಫಸ್ಟ್ನೇ ಸ್ಥಾನದಲ್ಲಿರುವ ಒಂದು ದೇವಸ್ಥಾನ ಆಗಿರುತ್ತೆ ಸ್ನೇಹಿತರೆ. ನಮ್ಮ ಮುಂಬಯಿಯ ಸ್ನೇಹಿತರು ಹೇಗೆ ನಮಸ್ಕರಿಸ್ತಾರೆ ನೋಡಿ ದೇವಸ್ಥಾನಕ್ಕೆ. ಹಾಗೆ ನೋಡಿ ಸ್ನೇಹಿತರೆ, ಇದು ಭದ್ರನಾಥನ ದೇವಸ್ಥಾನ ಹಿಂದುಗಡೆ ಇರುವ ದೃಶ್ಯವಾಗಿರುತ್ತೆ ಸ್ನೇಹಿತರೆ. ನೋಡಿ ಹೇಗಿದೆ ಈ ದೇವಸ್ಥಾನದ ಗರ್ಭಗುಡಿಯಿಂದ ನಾವು ವಿಡಿಯೋ ಮಾಡ್ತಿರೋದು ನೋಡಿ ಸ್ನೇಹಿತರೆ, ಹೇಗೆ ಕಾಣುತ್ತಿದೆ. ಹಾಗೆ ಸ್ನೇಹಿತರೆ, ಗರ್ಭಗುಡಿ ಲೆಫ್ಟ್ ಸೈಡ್ ಆಂಜನೇಯ, ಹಾಗೆ ಹಲವು ದೇವರುಗಳು ಇಲ್ಲಿದ್ದಾವೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಭದ್ರನಾಥ ಫಿಲಮ್ನಲ್ಲಿ ಏನು ಗ್ರಾಫಿಕ್ ಆಗಿ ಹೈಲೈಟ್ ಆಗಿ ತೋರಿಸಿದ್ದಾರೆ ಸ್ನೇಹಿತರೆ, ಫಿಲಮ್ಗೆ ಇಲ್ಲಿ ರಿಯಲ್ ಆಗಿ ನೋಡೋದಕ್ಕೂ ಭಾಳ ವ್ಯತ್ಯಾಸವಿದೆ ಸ್ನೇಹಿತರೆ. ಭದ್ರನಾಥ್ ಫಿಲಮ್ನಲ್ಲಿ ಹೇಗೆ ಕಾಣುತ್ತೆ ಅಂದರೆ ದೇವಸ್ಥಾನ ಅಬ್ಬಾ ಅನ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲಕಾನಂದ ನದಿ ಹೇಗೆ ನಿಧಾನವಾಗಿ ಹರಿತಿದೆ, ಭಾಳ ಸುಂದರವಾಗಿದೆ ಸ್ನೇಹಿತರೆ. ನೋಡಿ ಭದ್ರನಾಥದ ಗುಡಿ ಹೊರಗಡೆಯಿಂದ ಹೇಗೆ ಕಾಣುತ್ತಿದೆ, ಭಾಳ ಖುಷಿಯಾಗಿದೆ ಸ್ನೇಹಿತರೆ. ಯಾರಾದರೂ ಭದ್ರನಾಥ ಕೇದಾರನಾಥ ಶಾರದಾ ಯಾತ್ರೆ ಮಾಡಿ ಅಂತ ಹೇಳುತ್ತಾ ನಮ್ಮದು ಒಂದು ಮನವಿ ಇದೆ ಸ್ನೇಹಿತರೆ. ಹೇಗೆ ಅಂದರೆ ಇವು ನಮ್ಮ ಹಿಂದೂ ಧರ್ಮದ ಪುಣ್ಯ ಸ್ಥಳ ಆಗಿದ್ದೇವೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವೆಲ್ಲರೂ ಮಾಡಿ ಅಂತ ಹೇಳುತ್ತಾ ನೋಡಿ ಸ್ನೇಹಿತರೆ, ನಮ್ಮ ಜಾತ್ರೆಗಳು ಹೇಗಿರ್ತಾರೋ ಸೇಮ್ ಅಲ್ಲಿ ಕೂಡ ಅದೇ ಥರ ಇರ್ತಾರೆ ಸ್ನೇಹಿತರೆ ಇಲ್ಲಿ ಜಾತ್ರೆ. ಹಾಗೆ ದೇವಸ್ಥಾನ ದರ್ಶನ ಪಡ್ಕೊಂಡು ಎಲ್ಲ ಇದು ಮಾಡಿಕೊಂಡು ಹೊರಟಿದ್ದೇವೆ ಬನ್ನಿ ಸ್ನೇಹಿತರೆ. ಇನ್ನೇನು ಹಾಗೆ ನೋಡಿ ಸ್ನೇಹಿತರೆ, ಚಳಿಯಲ್ಲಿ ಬಿಸಿ ಬಿಸಿ ಬಾದಾಮಿ ಅಂತಾರೆ ಸ್ನೇಹಿತರೆ, ಬಾದಾಮಿ ಹಾಲು ಮಾಡೋದು ದೇವಸ್ಥಾನ ಮುಂಭಾಗ ಆಗಿರುತ್ತೆ ಸ್ನೇಹಿತರೆ. ಭಾಳ ಖುಷಿ ಆಯಿತು ಇದನ್ನೆಲ್ಲ ಕುಡಿದು, ಬರೀ ಊಟ ಇದ್ದಿಲ್ಲ ಏನಿದ್ದಿಲ್ಲ ಸ್ನೇಹಿತರೆ ನಮಗೆ. ಅಲ್ಲೆಲ್ಲ ಚಳಿ ಇರೋದಕ್ಕೆ ನಮ್ಮ ಸೈಡ್ ಊಟ ಸಿಗೋದೇ ಇಲ್ಲ. ಎಷ್ಟು ನಮ್ಮ ಸೈಡ್ ಊಟ ಸಿಗದ ಕಾರಣ ಬಾದಾಮಿ ಹಾಲು ಕುಡಿದು ಹಾಗೆ ನಾವು ಋಷಿಕೇಶಿಗೆ ಹೊರಟಿವಿ ಸ್ನೇಹಿತರೆ. ಋಷಿಕೇಶಿಯಲ್ಲಿ ಗಂಗಾರತಿ ಮಾಡಿಕೊಂಡು ರಿವರ್ ರಾಫ್ಟಿಂಗ್ ಎಲ್ಲ ಮಾಡ್ತೀವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಬಸ್ನಲ್ಲಿ ಹೋಗೋದಕ್ಕೆ ಟೈಮನ್ನು ಆಯಿತು. ಹಾಗೆ ಸ್ನೇಹಿತರೆ, ನಮ್ಮ ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋ ಋಷಿಕೇಶ ರಿವರ್ ರಾಫ್ಟಿಂಗ್ ವಿಡಿಯೋ ಬರೋವರೆಗೂ ಕಾಯಿರಿ, ನನ್ನನ್ನು ಫಾಲೋ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೆ ನಮಸ್ಕಾರ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಭೇಟಿ.